ನಮಸ್ಕಾರ ಸ್ನೇಹಿತರೆ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಒಣ ತೋರಿಕೆಯಿಂದ ದೂರವಿರಿ, ಇದು ಒಂದು ಸಣ್ಣ ಕಿವಿ ಮಾತು. ಯಾಕಂದರೆ ಯಾರಾದರೂ ಕಷ್ಟದಲ್ಲಿದ್ದಾಗ ಅವರಿಗೆ ನನ್ನಿಂದ ಏನಾದರೂ ಸಹಾಯ ಬೇಕೆ ಎಂದು ಕೇಳುವ ಬದಲು ಅದು ಒಣ ತೋರಿಕೆ ಅನಿಸುತ್ತೆ. ಅದರ ಬದಲು ಏನು ಮಾಡಬೇಕಾಗಿದೆ, ಅವ್ರಿಗೆ ಏನು ಸಹಾಯ ಬೇಕಾಗಿದೆ ಅದನ್ನೇ ನಾವು ಸ್ವತಃ ಮಾಡಿಬಿಟ್ರೆ ನಿಜಕ್ಕೂ ಕೂಡ ಅದು ಅವರಿಗೆ ಸಹಾಯ ಆಗುತ್ತದೆ. ಅದರ ಜೊತೆಗೆ ಕೆಲವೊಬ್ಬರು ಹೆಚ್ಚಾಗಿ ಸಹಾಯ ಮಾಡ್ತಾರೆ. ಯಾವ ದುರಹಂಕಾರದಿಂದ ಅಂದರೆ, ನಾನು ಯಾವಾಗಾದರೂ ಕಷ್ಟದಲ್ಲಿದ್ದಾಗ ಅವರಿಗೆ ನಾನು ಸಹಾಯವನ್ನು ಕೇಳ್ಬೋದು ಅನ್ನುವಂಥ ದೃಷ್ಟಿಕೋನದಿಂದ ಮಾಡ್ತಾರೆ. ದಯವಿಟ್ಟು ಅಂತಹ ಒಂದು ಒಣ ತೋರಿಕೆ ಒಣ ಕಾಳಜಿ ಯಾವತ್ತೂ ಕೂಡ ಇರಬಾರ್ದು. ಬದಲಾಗಿ ಮಾಡೋದೇ ಆದರೆ ನಿಜಕ್ಕೂ ಮಾಡಬೇಕು. ಅದರ ಜೊತೆಗೆ ನಾವು ಅದರಲ್ಲಿ ತಲ್ಲೀನರಾಗಿರಬೇಕು. ನೋವಿನಲ್ಲಿ ನೋವು ಒಂದಾಗಿ ಕಣ್ಣೀರು ಒರೆಸುವಂತಹ ಕೆಲಸಗಳನ್ನು ಮಾಡಿರಬೇಕು ಹೊರತು ಯಾರಿಗೂ ಕಣ್ಣೀರು ಒರೆಸುವಂತಹ ಕೆಲಸಗಳನ್ನು ನಾವು ಮಾಡಬಾರ್ದು. ಜೀವನ ಬಹಳ ಚಿಕ್ಕದಾಗಿದೆ, ಅದರಲ್ಲಿ ನಾವು ಬದಲಾಗಬೇಕಾಗಿದೆ. ನಾವು ಅದರಲ್ಲಿ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ಸತ್ಯದ ಹಾದಿಯನ್ನು ಹಿಡ್ಕೊಂಡಿದ್ದಾಗ ಮಾತ್ರ ನಿಜಕ್ಕೂ ಪ್ರತಿಫಲ ಕೊಡುತ್ತದೆ.